ಜಗತ್ತಿನ ಹೆಮ್ಮಕ್ಕಿ ಭವಾನಿ ರೇವಣ್ಣ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಮನೆ ಮೈಸೂರಿನ ಸಾಲಿಗ್ರಾಮದಲ್ಲಿ ಭವಾನಿ ರೇವಣ್ಣ ಕಾರು ಅಪಘಾತವಾಗಿತ್ತು ಆ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಕಾರು ಅಪಘಾತಕ್ಕೂ ಬಿಬಿಎಂಪಿಗೂ ಹಾಗಾದ್ರೆ ಲಿಂಕ್ ಇದೆಯಾ ಇನ್ನು ಭವಾನಿ ರೇವಣ್ಣ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ಸಮೀಪ ನಡೆದಿದ್ದಂತ ಅಪಘಾತ ಬೈಕ್ ಸವಾರ ಆಕಸ್ಮಿಕವಾಗಿ ಭವಾನಿ ರೇವಣ್ಣ ಸಂಚರಿಸುತ್ತಾ ಇದ್ದಂತ ಕಾರಿಗೆ ಡಿಕ್ಕಿ ಆಗುತ್ತೆ ಆದರೆ ಮೇಜರ್ ಏನು ಅಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಅವರ ಕಾರಿಗೆ ಆದರೆ अचानक बैक सवार बंद डिक्की होडितारे अंदरे कोटि बेले टोयोटा वेलफायर कार कारिन नंबर जाड़ हिडिदु कारिन जातक हुडुकाटक्के मुंदागिद्दारे अन्नोदु मोन्ने आगिरुवंत घटने मैसूर जिले सालिग्राम समीप नडेदिद्दंत अपघात अपघातदल्लि कारिन मुंभागदल्लि स्वल्प अल्लि डैमेज आगिदे ಆದರೆ ಈ 1.5 ಕೋಟಿ ಬೆಲೆಬಾಳುವಂತ ಕಾರು ಏನಿದೆಯಲ್ಲ ಈ ಕಾರು ಇದರ ಮಾಲೀಕರು ಭವಾನಿ ರೇವಣ್ಣ ಅವರೇನಾ ಅಥವಾ ಬೇರೆಯವರು ಇವರಿಗೆ ಗಿಫ್ಟ್ ಏನಾದರೂ ಕೊಟ್ಟರಾ ಇದರ ಜಾಡನ್ನ ಹಿಡಿದು ಈಗ ಬಿಬಿಎಂಪಿ ಅವರು ಹೊರಟಂತೆ ಕಾಣ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಮೊನ್ನೆ ಆ ಕಾರ್ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಮೊನ್ನೆ ಕಾರು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಅವರು ವರ್ತಿಸಿರುವಂತ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಬಹಳಷ್ಟು ಟೀಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಕಾರು ಪ್ರಮುಖವಾಗಿ ಇದು ಭವಾನಿ ರೇವಣ್ಣ ಅವರಿಗೆ ಅಂದ್ರೆ ಸೂರಜ್ ರೇವಣ್ಣ ಹೇಳ್ತಾ ಇದ್ದಾರೆ ಈ ಕಾರು ನಮ್ಮ ತಾಯಿಗೆ ಗಿಫ್ಟ್ ಬಂದಿರೋದು ಅಂತ ಒಂದು ಕಡೆ ಹೇಳ್ತಾರೆ ಅವರ ಸ್ನೇಹಿತರು ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳ್ತಾರೆ ಆದರೆ ಆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಬೈಕ್ ಸವಾರನಿಗೆ ಅವರು ಬಹಳ ಅವಾಚ್ಯವಾಗಿ ಬೈತಾರೆ ಬಹಳ ನಿಂದನೆಯನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ನಿನಗೆ ಸಾಯಲಿಕ್ಕೆ ನನ್ನ ಕಾರೇ ಬೇಕಾಗಿತ್ತ ಸರ್ಕಾರಿ ಬಸ್ಗಳಿದ್ವಲ್ಲ ಗೌರ್ಮೆಂಟ್ ಬಸ್ಗಳಿದ್ವಲ್ಲ ಅಲ್ಲಿ ಹೋಗಿ ಸಾಯ್ಬೋದಿತ್ತಲ್ಲ ಮತ್ತೊಂದು ಕಡೆ ನೋಡಿ ಆ ಬೈಕ್ ಸವಾರನ ಯೋಗಕ್ಷೇಮ ವಿಚಾರಿಸಿಲ್ಲ ಆತನಿಗೆ ಏನಾಗಿದೆ ನೋಡಲಿಲ್ಲ ನೋಡಿ ಮೊನ್ನೆ ಏನಾಯಿತು ಭವಾನಿ ರೇವಣ್ಣ ಏನು ರೇಗಾಡಿದ್ರು ಅದನ್ನೊಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ಸಕ್ಕ ಡ್ಯಾಮೇಜ್ ಆಗ್ಬಿಟ್ಟೈತೆ ಅಸಲಿಗೆ ಏ ಎಲ್ಲಿ ನುಗ್ಗಿಸ್ತೀಯ ಈ ಮಂದಿಗೆ ಬದಿದಾನೆ ತಗದು ಸುಟಾಕ್ತ ಗಾಡಿ ಡ್ರೈವರ್ ಸಿಕ್ಕಿ ಬಂದ ಅದ್ರ ಅಲ್ಲ ಅಲ್ಲಿ ಒಂದು ಬೈಕ್ ಹೋಗ್ತಾ ಇದೆ ಅದಕ್ಕೆ ಸೈಡ್ ಹೊಡ್ಕೊಂಡು ಏನು ಟರ್ನಿಂಗ್ ಇದು ನಾನು ಪಾಸಾಗಿ ನನ್ನ ಗಾಡಿನೇ ಅದು ಅವರು ಆ ಕಡೆ ಹೋಗ್ತಾ ಇದ್ದಾರೆ ಅಂತ ಅರ್ಜೆಂಟ್ ಏನು ಈ ಕಡೆ ಒಂದು ಗಾಡಿ ಬರುತ್ತೆ ಅವರಿಗೆ ಸರಿ ಕೂತ್ಕೊಳ್ಳಿ ಸರಿ ಕೂತ್ಕೊಳ್ಳಿ ಬನ್ನಿ ಅಂತ ಇದು ನೋಡಿ ಇಲ್ಲಿ ಎಲ್ಲ ಹೋಗಿದೆ ಈಗ ಹೆಂಗೆ ಗಾಡಿ ಡ್ಯಾಮೇಜ್ ಅಕ್ಕ ತೆಗೆದು ಗಾಡಿ ಅವ ಗಾಡಿ ತಗೊಂಡೇ ಮಣ್ಣನ ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ ಬಂದು ನಿಂತಿರೋರು ಕೊಡಂಗಿದ್ರೆ ನೀವು ಮಾತಾಡೋ ಬನ್ನಿ ಸರಿ ನೀನ್ ಫೋನ್ ತಗೋಬೇಡ ಇಡು ಹೇಳ್ತೀನಿ ಗಡಿ ಹಚ್ಕೇನೆ ಅವನು ಗಾಡಿ ಫೀಸ್ ಮಾಡ ಹೇಳ್ತೀನಿ ಗಾಡಿ ಹೇಳ್ತೀನಿ ಅವ್ನು ಬೈಕ್ ಕೊಟ್ಬೇಡ ಅಂತ ಹೇಳು ಅವನಿಗೆ ಸಾಲಿಗ್ರಾಮ ಎಷ್ಟೇ ಬರೋ ಕೇಳ್ತೀನಿ ಕಂಟ್ರೋಲ್ ಮಾಡಿದ್ರು ಒಂದೂವರೆ ಕೋಟಿ ಗಾಡಿ ಇದು ಒಂದೂವರೆ ಕೋಟಿ ಬಂದು ಗಾಡಿ ತಗೊಂಡು ಡ್ಯಾಮೇಜ್ ಮಾಡ್ಕೊಂಡು ಇದು ಮೊನ್ನೆ ಕಾರು ಅಪಘಾತವಾದಾಗ ಆ ಬೈಕ್ ಸವಾರನಿಗೆ ಅವರು ನಿಂದಿಸಿರುವಂತ ಮಾತುಗಳು ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ 1.5 ಕೋಟಿ ಬೆಲೆ ಬಾಳುವಂತ ಕಾರು ನಿನಗೆ ಸಾಯಲಿಕ್ಕೆ ನನ್ನ ಕಾರೇ ಬೇಕಿತ್ತ ಗೌರ್ಮೆಂಟ್ ಗೌರ್ಮೆಂಟ್ ಬಸ್ಗಳಿದ್ವಲ್ಲ ಅಲ್ಲಿ ಹೋಗಿ ಸಾಯ್ಬೋದಿತ್ತಲ್ಲ ಅಂತ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಕಾರು ನಮ್ದಲ್ಲ ಸ್ನೇಹಿತರದ್ದು ಅಂತ ರೇವಣ್ಣ ಫ್ಯಾಮಿಲಿ ಹೇಳ್ತಾ ಇದೆ ಹಾಗಾದ್ರೆ ರೇವಣ್ಣ ಫ್ಯಾಮಿಲಿಗೆ ಕಾರು ಕೊಟ್ಟ ಸ್ನೇಹಿತ ಯಾರು ಸ್ನೇಹಿತರಿಂದ ಬಂದಿರುವಂತಹ ಕಾರು ಅಂತ ಸೂರಜ್ ರೇವಣ್ಣ ಹೇಳ್ತಾ ಇದ್ದಾರೆ
ರೇವಣ್ಣ ಫ್ಯಾಮಿಲಿ ಹೇಳ್ತಾ ಇರುವ ಆ ಸ್ನೇಹಿತ ಬಿಬಿಎಂಪಿ ಗುತ್ತಿಗೆದಾರನ ಹಾಗಾದ್ರೆ ಎಷ್ಟು ದಿನದಿಂದ ಕಾರನ್ನ ಕೊಟ್ಟಿದ್ರು ಆ ಸ್ನೇಹಿತರು ಭವಾನಿ ರೇವಣ್ಣ ಅವರಿಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ KA03NK0005 ನಂಬರಿನ ಕಾರು ಯಾರ ಹೆಸರಲ್ಲಿ ನೋಂದಣಿಯಾಗಿದೆ KA03NK0005 ಈ ಕಾರು ಯಾರ ಹೆಸರಲ್ಲಿ ನೋಂದಣಿಯಾಗಿದೆ ಈ ಕಾರು ನಮ್ಮದಲ್ಲ ಸ್ನೇಹಿತರದು ಸ್ನೇಹಿತರು ನಮಗೆ ಕೊಟ್ಟಿರುವಂತ ಗಿಫ್ಟ್ ಅಂತ ಹೇಳ್ತಾರೋ ಬಳುವಳಿಯಾಗಿ ಬಂತು ಅಂತಾರೋ ಒಟ್ಟಿನಲ್ಲಿ ರೇವಣ್ಣ ಫ್ಯಾಮಿಲಿ ಹೇಳ್ತಾ ಇರುವ ಆ ಸ್ನೇಹಿತ ಬಿಬಿಎಂಪಿ ಗುತ್ತಿಗೆದಾರನ ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಎಷ್ಟು ದಿನದಿಂದ ಕಾರನ್ನು ಕೊಟ್ಟಿದ್ರು ಹಾಗಾದ್ರೆ ಭವಾನಿ ರೇವಣ್ಣ ಅವರಿಗೆ ಆ ಸ್ನೇಹಿತರು 1.5 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಕಾರು ಅಂತ ಸ್ವತಃ ರೇವಣ್ಣ ಅವರೇ ಹೇಳ್ತಾ ಇದ್ದಾರೆ ರೇವಣ್ಣ ಅವರ ಪತ್ನಿ ಹೇಳ್ತಾ ಇದ್ದಾರೆ ಒಂದು ಕಡೆ ಸ್ನೇಹಿತರ ಕಾರು ಇದು ಗಿಫ್ಟ್ ಆಗಿ ಕೊಟ್ಟರೋ ಅಥವಾ ಸುಮ್ಮನೆ ಓಡಿಸ್ಲಿಕ್ಕೆ ಏನಾದರೂ ಕೊಟ್ಟಿದ್ರೋ ಅದು ಸೆಕೆಂಡ್ರಿ ಆದರೆ ಒಂದು ಸಣ್ಣ ಆಕ್ಸಿಡೆಂಟ್ ಅಚಾನಕ್ಕಾಗಿ ಯಾರೂ ಕೂಡ ಹೋಗಿ ಡಿಕ್ಕಿ ಕೊಡಬೇಕು ಅಂತ ಕೊಡಲ್ಲ ಪಾಪ ಅವ್ರು ರೈತರು ಅಂತ ಕಾಣಿಸುತ್ತೆ ಬೈಕ್ನಲ್ಲಿ ಹೋಗ್ತಾ ಇದ್ದವರು ಅಮಾಯಕರು ಅವರು ಹಾಗಾಗಿ ನನಗೆ ಅಲ್ಲಿ ಗೊತ್ತಾಗಲಿಲ್ಲ ಗೊಂದಲ ಆಯಿತು ಸೈಡ್ ಕೊಡೋಕ್ಕಾಗಲಿಲ್ಲ ಬೈ ಮಿಸ್ ಆಗಿ ನಾನು ಡಿಕ್ಕಿ ಹೊಡೆದೆ ಅಂತ ಅವರು ಕೂಡ ಹೇಳ್ತಾರೆ ಆದರೆ ಇವರು ತುಂಬ ಅವಾಚ್ಯವಾಗಿ ಬೈಗುಳ ಪಾಪ ಆ ರೈತನ ಮೇಲೆ ಬೈತಾರೆ ಇವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾಜಿ ಪ್ರಧಾನಿ ದೇವೇಗೌಡರ ಸೊಸೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಅತ್ತಿಗೆ ಇನ್ನು ರೇವಣ್ಣ ಅವರ ಪತ್ನಿ ಇವರು ಈ ರೀತಿ ಮಾತನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ ಆದರೆ ತುಂಬ ರೋಷಾವೇಶವಾಗಿ ಮಾತಾಡ್ತಾರೆ ಇನ್ನು ಅಶ್ಪ್ರಾ ಇನ್ಫ್ರಾ ಇಂಜಿನಿಯರ್ಸ್ ಪ್ರೈವೇಟ್ ಹೆಸರಲ್ಲಿ ನೋಂದಣಿಯಾಗಿದೆ ಈ ಕಂಪನಿಗೆ ಪ್ರಭಾಕರ ರೆಡ್ಡಿ ಅಭಿಜಿತ್ ಅಶೋಕ್ ನಿರ್ದೇಶಕರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇವರ ದೋಸ್ತಿ ಗೌಡ್ರು ಮನೆಗೆ ಬೆಳೆದಿದ್ದಾದರೂ ಹೇಗೆ ಇವರಿಬ್ಬರ ದೋಸ್ತಿ ಇದೆಯಲ್ಲ ಅವ್ರ ಗೌಡ್ರಿಗೂ ಅವರಿಗೂ ಹೇಗೆ ಅದು ಸಂಬಂಧ ಬೆಳೀತು ಅದಕ್ಕಾಗಿಯೇ ಕಾರ್ ಕೊಟ್ರ ಹಾಗಾದರೆ ಎಂಬ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ ಅಶ್ಫ್ರಾ ಮತ್ತು ಇನ್ಫ್ರಾ ಇಂಜಿನಿಯರ್ಸ್ ಪ್ರೈವೇಟ್ ಹೆಸರಿನಲ್ಲಿ ನೋಂದಣಿಯಾಗಿದೆ ಈ ಕಂಪನಿಗೆ ಪ್ರಭಾಕರ್ ರೆಡ್ಡಿ ಮತ್ತು ಅಭಿಜಿತ್ ಅಶೋಕ್ ನಿರ್ದೇಶಕರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇವರ ದೋಸ್ತಿ ಗೌಡ್ರು ಮನೆಗೆ ಬೆಳೆದಿದ್ದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಬಿಬಿಎಂಪಿ ಗುತ್ತಿಗೆ ಪಡೆಯುವಾಗ ಫ್ರೆಂಡ್ ಆದ್ರ ಹಾಗಾದರೆ ಅದಕ್ಕಾಗಿ ಕಾರ್ ಕೊಟ್ರ ಎಂಬ ಪ್ರಶ್ನೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಒಂದಿಷ್ಟು ಡಾಕ್ಯುಮೆಂಟ್ ಕೂಡ ಈಗ ಸಬ್ಮಿಟ್ ಮಾಡಿರುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಇದು ಅಶ್ಫ್ರಾ ಇನ್ಫ್ರಾ ಇಂಜಿನಿಯರ್ಸ್ ಆಫ್ ಪ್ರೈವೇಟ್ ಹೆಸರಲ್ಲಿ ನೋಂದಣಿಯಾಗಿದೆ ಕಾರು ಈ ಕಂಪನಿಗೆ ಪ್ರಭಾಕರ್ ರೆಡ್ಡಿ ಅಭಿಜಿತ್ ಅಶೋಕ್ ನಿರ್ದೇಶಕರು ಡೈರೆಕ್ಟರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇವರ ದೋಸ್ತಿ ಗೌಡ್ರ ಮನೆಗೆ ಬೆಳೆದಿದ್ದಾದರೂ ಹೇಗೆ ದೊಡ್ಡ ಗೌಡ್ರಿಗೂ ಇವರಿಗೂ ಇರುವಂತಹ ಸ್ನೇಹ ಎಂಥದ್ದು ಹಾಗಾದರೆ ಬಿಬಿಎಂಪಿ ಗುತ್ತಿಗೆ ಪಡೆಯುವಾಗ ಫ್ರೆಂಡ್ ಆದ್ರ ಹಾಗಾದರೆ ಅದಕ್ಕಾಗಿ ಕಾರನ್ನು ಕೊಟ್ರ ಹಾಗಾದರೆ ಯಾಕಂದರೆ ಸ್ನೇಹಿತರು ಕೊಟ್ಟಿದ್ದು ಅಂತ ಹೇಳ್ತಾರೆ ಇಲ್ಲಿ ಎಲ್ಲೂ ಕೂಡ ಗಿಫ್ಟ್ ಆಗಿ ಬಂತು ಬಳುವಳಿಯಾಗಿ ಬಂತು ಯಾವುದನ್ನು ಹೇಳಿಲ್ಲ ಫ್ರೆಂಡ್ ಕೊಟ್ಟರು ಅಷ್ಟೇ ಇದು ಸ್ವತಃ ಭವಾನಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ಹೇಳಿರುವಂತಹ ಮಾತು ಒಟ್ಟಿನಲ್ಲಿ ಈ ಕಾರಿಗೂ ಈ ಬಿಬಿಎಂಪಿಗೂ ಒಂದು ಥರ ಲಿಂಕ್ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಹುಟ್ಟುತ್ತಾ ಇದ್ದಾವೆ ದೃಶ್ಯಾವಳಿಯಲ್ಲಿ ಕೂಡ ನಮ್ಮ ನೋಡ್ತಾ ಇದ್ದೀರಾ ಏನೋ ಕಾಂಟ್ರಾಕ್ಟರ್ಗಳಿಂದ ಕಾರು ಗಿಫ್ಟ್ ಆಗಿ ಬಂದಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಬೇನಾಮಿ ಹೆಸರಲ್ಲಿ ಭವಾನಿ ರೇವಣ್ಣ ಕಾರು ಖರೀದಿಸಿದ್ರ ಬೇನಾಮಿ ಹೆಸರಲ್ಲಿ ಭವಾನಿ ರೇವಣ್ಣ ಕಾರ್ ಏನಾದರೂ ಖರೀದಿಸಿದ್ರ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸಬೇಕಾಗಿದೆ ಸಾಮಾಜಿಕ ಕಾರ್ಯಕರ್ತ ರೊನಾಲ್ಡ್ ಈಗ ಆಗ್ರಹಿಸ್ತಾ ಇದ್ದಾರೆ ಇಷ್ಟೂ ಮಾಹಿತಿಯನ್ನು ಸಾಮಾಜಿಕ ಕಾರ್ಯಕರ್ತ ರೊನಾಲ್ಡ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಇದು ನಾವು ಹೇಳ್ತಾ ಇರುವಂತಹ ಮಾಹಿತಿ ಅಲ್ಲ ಸಾಮಾಜಿಕ ಕಾರ್ಯಕರ್ತ ರೊನಾಲ್ಡ್ ಅವರ ಆಗ್ರಹ ಆಗಿದೆ ಕಾಂಟ್ರಾಕ್ಟರ್ನಿಂದ ಇದೇನಾದರೂ ಕಾರ್ ಬಂತ ಬೇನಾಮಿ ಹೆಸರಲ್ಲಿ ಭವಾನಿ ರೇವಣ್ಣ ಕಾರು ಖರೀದಿಸಿದ್ರ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಆಗ್ರಹಿಸ್ತಾ ಇದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ರೊನಾಲ್ಡ್ ಆಗ್ರಹಿಸ್ತಾ ಇದ್ದಾರೆ ಬಟ್ ಯಾವಾಗ ಭವಾನಿ ರೇವಣ್ಣ ಅವರ ಕಾರ್ ಆಕ್ಸಿಡೆಂಟ್ ಆಗಿರುವಂತಹ ವಿಚಾರ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ
ಈ ಸಂದರ್ಭದಲ್ಲಿ ಅವರು ನನ್ನ ಕಾರಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಒಂದು ಆಕ್ಸಿಡೆಂಟ್ ನಡೆದಾಗ ತಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು, ಸ್ನೇಹಿತರ ಬಳಿ ಈ ಥರ ವಿಚಾರಗಳನ್ನ ಹಂಚ್ಕೊಳ್ಬೇಕಾದ್ರೆ, ನನ್ನ ಸ್ನೇಹಿತರ ಕಾರ್ ತೊಗೊಬಂದಿದ್ದೆ, ಅದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, 1.5 ಕೋಟಿ ಕಾರು, ಅದನ್ನ ಹೆಂಗೆ ಇವಾಗ ನಾವು ಇದು ಮಾಡೋದು ಕಟ್ಕೊಡೋದು ಅನ್ನೋ ರೀತಿಯಲ್ಲಿ ಮಾತಾಡ್ತೇವೆ ಹೊರತು ನನ್ನ ಕಾರು ಅಂತ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಅದು ಆ ಸಂದರ್ಭದಲ್ಲಿ ನಮಗೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಯಾವಾಗ ಎಚ್ ಡಿ ರೇವಣ್ಣ ಅವರಾಗಿರ್ಬೋದು ಅಥವಾ ಅವ್ರ ಮಗ ಸೂರಜ್ ರೇವಣ್ಣ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ಇದು ಕಾರ್ ನಮ್ದಲ್ಲ, ನಮ್ಮ ತಾಯಿಯವ್ರ ಸ್ನೇಹಿತರದು ಅನ್ನೋ ರೀತಿಯಲ್ಲಿ, ಅವಾಗಲೂ ಸೂರಜ್ ಅವ್ರು ಹೇಳಿಕೆ ಕೊಡಬೇಕಾದ್ರೆ ಮೊದಲನೇ ಬಾರಿ ಅವ್ರು ಹೇಳ್ತಾರೆ ನನ್ನ ತಾಯಿದು ಕಾರು ಅಂತ ಹೇಳ್ತಾರೆ. ಆಮೇಲೆ ಸ್ಟ್ರೆಸ್ ಮಾಡಿ ಎರಡು ಸಲ ಇದನ್ನ ಅವ್ರು ನನ್ನ ತಾಯಿ ಸ್ನೇಹಿತರದು ಅಂತ ಹೇಳುವಾಗ ನಮಗೆಲ್ಲ ಒಂದು ಕಡೆ ಸಂಶಯ ಮೂಡ್ತು. ಆ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ಇದು ಆಸ್ಪ್ರಾ ಇನ್ಫ್ರಾ ಎಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಗೆ ಸೇರೋ ಅಂದರೆ ಒಂದು ಕಂಪ್ನಿಗೆ ಸೇರುವಂಥ ಕಾರ್ ಅಂತ ತಿಳಿದು ಬರ್ತದೆ. ಈ ಕಂಪ್ನಿದು ಡೈರೆಕ್ಟರ್ಸ್ ಇಬ್ಬರಿದ್ದಾರೆ, ವೆಂಕಟ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಕಿರಣ್ ಅಂತೇಳಿ, ಮತ್ತೊಬ್ಬ ಬಂದು ಅಭಿಜಿತ್ ಅಶೋಕ ಅಂಥೇಳಿ. ಇವರಿಬ್ಬರ ಬಗ್ಗೆನೂ ರಿಸರ್ಚ್ ಮಾಡಿದಾಗ ನಮಗೆ ವೆಂಕಟ್ ರೆಡ್ಡಿ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಸಿಗಲಿಲ್ಲ. ಆದರೆ ಅಭಿಜಿತ್ ಅಶೋಕ ಬಂದ್ಬಿಟ್ಟು ಈಸ್ ಒನ್ ಆಫ್ ದ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತ ನಮ್ಗೆ ತಿಳಿದು ಬಂದಿದೆ. ಸೊ ಹಾಗೆ ಹೌದು, BBMPನಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತೇಳಿ ತಿಳಿದು ಬಂದಿದೆ. ಸೊ ಈಗ ನಮಗೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ, ಈ ವ್ಯಕ್ತಿ ಯಾರು, ರೇವಣ್ಣ ಅವ್ರ ಕುಟುಂಬಕ್ಕೂ ಈ ವ್ಯಕ್ತಿಗಿರುವಂಥ ಸಂಬಂಧ ಏನು, ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟ್ ತೊಗೊಳ್ಳಿಕ್ಕೆ ಏನಾದರೂ ಇವರ ಇನ್ವಾಲ್ವ್ಮೆಂಟ್ ಏನಾದರೂ ಇತ್ತು, ಅಥವಾ ಇವರೇ ಅವನ ಹೆಸರಿನಲ್ಲಿ ಕಾಂಟ್ರಾಕ್ಟ್ಗಳನ್ನ ತೊಗೊಂಡಿದ್ದಾರಾ, ಆ ಸಂಸ್ಥೆ ಕೂಡ ಇವ್ರದ್ದ ಅಂತ. ಯಾಕಂದರೆ ಆಸ್ಪ್ರಾ ಅಂತ ಹೇಳಿ ಒಂದು ಪದ ಇದೆಯಲ್ಲ, ಆಸ್ಪ್ರಾ ಇನ್ಫ್ರಾ ಅಂಥೇಳಿ, ಸದ್ಯಕ್ಕೆ ಯಾವುದು ಮಾಹಿತಿ ಸಿಗ್ತಾ ಇಲ್ಲ. ಕಾರ್ ಒಂದು ಲಿಂಕ್ ಅಲ್ಲಿ ಅಂದ್ರೆ ಈ ಒಂದು ಚೈನ್ ಲಿಂಕ್ ಅಲ್ಲಿ ಕಾರ್ ಒಂದೇ ಪ್ರೆಸೆಂಟ್ ಆಗಿ ಮಧ್ಯೆ ನಿಲ್ತಾ ಇರೋದು. ಬಟ್ ಎಲ್ಲೋ ಒಂದ್ ಕಡೆ ಆಸ್ಪ್ರಾ ಅನ್ನೋ ಪದ ಇದೆಯಲ್ಲ ಕಂಪ್ನಿ ಹೆಸರಲ್ಲಿ, ಅಲ್ಲೂ ನಮ್ಗೆ ಒಂದಷ್ಟು ಸಂಶಯ ಇದೆ. ಯಾವುದು ಇದು, ಇದರಿಂದು ಒಂದು ಮೀನಿಂಗ್ ಹುಡುಕಿದಾಗ ನಮಗೆ ಮೀನಿಂಗ್ ಸಿಗ್ಲಿಲ್ಲ. ಮೋಸ್ಟ್ಲಿ ಹೆಸರುದು ಇನಿಷಿಯಲ್ಸ್ ಇರ್ಬೋದು ಅಂತ ನೋಡೋದಾದ್ರೆ ಅಶೋಕ ಅನ್ನೋ ಹೆಸರಿನಿಂದ ASH ಅಂತ ತಗೊಂಡಿದಾರ, PRA ಅನ್ನೋದು ಪ್ರಭಾಕರ್ ರೆಡ್ಡಿನ ಪ್ರಜ್ವಲ್ ರೇವಣ್ಣ ಅನ್ನೋದು ಕೂಡ ನಮಗೆ ಒಂದು ಅದೇ ಡೌಟ್ ಆಗಿರೋದು ಸರ್. ತನಿಖೆ ನಡೆಸಬೇಕಾಗಿರೋದು ಯಾರು ಇವಾಗ ಅನ್ನೋದು ಪ್ರಶ್ನೆ. ನಮ್ಮ ಕೈನಲ್ಲಿ ಪವರ್ಸ್ ಇಲ್ಲ, ನಾವು ಏನು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ದೂರು ಕೊಡ್ಬೋದು. ದೂರು ಕೊಟ್ಟಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೋರ್ಸ್ ಇಂದ ನಾವು ತಿಳ್ಕೊಂಡಾಗ ಅವ್ರು ಹೇಳ್ತಾರೆ ಈ ನಿಮ್ಮ ದೂರನ್ನು ವಿತೌಟ್ ಟ್ರಾನ್ಸಾಕ್ಷನ್ ನಡೆದ್ರೆ ಯಾವುದೇ ಎವಿಡೆನ್ಸ್ ಕೊಡಲ್ಲ ಅಂತ ಹೇಳಿದ್ರೆ B ಕ್ಯಾಟಗರಿಗೆ ಮಾಡಿ ಬಿಸಾಡ್ತೀವಿ ನಾವು, ಯಾವುದೇ ತನಿಖೆ ಮಾಡಲ್ಲ. ಹಾಗಾಗಿ ಸರ್ಕಾರದಿಂದ ಒಂದು ಪ್ರಯತ್ನನ ಮಾಡಿಸಿ ಡೆಫಿನೆಟ್ಲಿ ತನಿಖೆ ನಡೆಯುತ್ತೆ ಅಂತೇಳಿ ಹೇಳ್ತಿದ್ದಾರೆ. ನಾವು ನಮ್ಮ ಕೈಯಲ್ಲಾದಂಥ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಭವಾನಿ ರೇವಣ್ಣ ಅವರ ಕಾರ್ ಆಕ್ಸಿಡೆಂಟ್ ಆಗಿರುವಂಥ ವಿಚಾರ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಅವರು ನನ್ನ ಕಾರಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಒಂದು ಆಕ್ಸಿಡೆಂಟ್ ನಡೆದಾಗ ತಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು, ಸ್ನೇಹಿತರ ಬಳಿ ಈ ಥರ ವಿಚಾರಗಳನ್ನ ಹಂಚ್ಕೊಳ್ಬೇಕಾದ್ರೆ, ನನ್ನ ಸ್ನೇಹಿತರ ಕಾರ್ ತೊಗೊಬಂದಿದ್ದೆ, ಅದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ, 1.5 ಕೋಟಿ ಕಾರು, ಅದನ್ನ ಹೆಂಗೆ ಇವಾಗ ನಾವು ಇದು ಮಾಡೋದು ಕಟ್ಕೊಡೋದು ಅನ್ನೋ ರೀತಿಯಲ್ಲಿ ಮಾತಾಡ್ತೇವೆ ಹೊರತು ನನ್ನ ಕಾರು ಅಂತ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಅದು ಆ ಸಂದರ್ಭದಲ್ಲಿ ನಮಗೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಯಾವಾಗ ಎಚ್ ಡಿ ರೇವಣ್ಣ ಅವರಾಗಿರ್ಬೋದು ಅಥವಾ ಅವ್ರ ಮಗ ಸೂರಜ್ ರೇವಣ್ಣ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾರೆ, ಇದು ಕಾರ್ ನಮ್ದಲ್ಲ, ನಮ್ಮ ತಾಯಿಯವ್ರ ಸ್ನೇಹಿತರದು ಅನ್ನೋ ರೀತಿಯಲ್ಲಿ, ಅವಾಗಲೂ ಸೂರಜ್ ಅವ್ರು ಹೇಳಿಕೆ ಕೊಡಬೇಕಾದ್ರೆ ಮೊದಲನೇ ಬಾರಿ ಅವ್ರು ಹೇಳ್ತಾರೆ ನನ್ನ ತಾಯಿದು ಕಾರು ಅಂತ ಹೇಳ್ತಾರೆ. ಆಮೇಲೆ ಸ್ಟ್ರೆಸ್ ಮಾಡಿ ಎರಡು ಸಲ ಇದನ್ನ ಅವ್ರು ನನ್ನ ತಾಯಿ ಸ್ನೇಹಿತರದು ಅಂತ ಹೇಳುವಾಗ ನಮಗೆಲ್ಲ ಒಂದು ಕಡೆ ಸಂಶಯ ಮೂಡ್ತು. ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಕೃಷ್ಣಮೂರ್ತಿ, ಭವಾನಿ ರೇವಣ್ಣ ಅವರು ಸಂಚರಿಸ್ತಾ ಇದ್ದಂತಹ ಕಾರು ಅಪಘಾತ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ನಿಜಕ್ಕೂ ಈ ಕಾರು ಇವ್ರದೇನಾ ಅಥವಾ ಸ್ನೇಹಿತರು ಏನಾದರೂ ಇವರಿಗೆ ಕೊಟ್ರ, ಅಥವಾ BBMPಗೂ ಮತ್ತು ಈ ರೇವಣ್ಣ ಅವರ ಕುಟುಂಬಕ್ಕೂ ಏನಾದರೂ ಲಿಂಕ್ ಇದೆಯಾ ಕೃಷ್ಣಮೂರ್ತಿ? ಸಚಿನ್, ಮಾಜಿ ಪ್ರಧಾನಿ HD ದೇವೇಗೌಡರ ಸೊಸೆ, ಮಾಜಿ ಸಚಿವ ರೇವಣ್ಣ ಅವರ ಪತ್ನಿ, ಸಂಸದ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ಈಗ ಕೆಟ್ಟ ಕಾರಣಕ್ಕಾಗಿ ಕಳೆದ ಕೆಲ ದಿನಗಳಿಂದ ಕೂಡ ಸುದ್ದಿ ಆಗ್ತಾ ಇದ್ದಾರೆ. ತಮ್ಮ ಕಾರಿಗೆ ಬುದ್ದಿದ್ದಂತ ಬೈಕ್ ಸವಾರನ ಅವಾಚ್ಯ ಪದಗಳಿಂದ ಬೈಯೋ ಮೂಲಕ ಜನಸಾಮಾನ್ಯರಿಂದ ಕೂಡ ಈಗ ಕಿಮ್ಮದಾರಿ ಹಾಕಿಸ್ಕೊಳ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ, ಜೊತೆಗೆ ಕೆಲ ಭಾಗದಲ್ಲಿ ಕೂಡ ಭವಾನಿ ರೇವಣ್ಣ ಅವರ ನಡವಳಿಕೆ ಇದೆ, ಅವರ ವರ್ತನೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದು ಅವರ ಮಗ ಒಂದು ಮಾತನ್ನ ಹೇಳ್ತಾನೆ, ಭವಾನಿ ರೇವಣ್ಣ ಅವರ ಮಾತು ಹೇಳ್ತಾರೆ, ಜೊತೆಗೆ ಅವರ ಕುಟುಂಬರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ.